ವಿಜಯಪುರ ಲೋಕಸಭಾ ಕ್ಷೇತ್ರ ಕಳೆದ ಹದಿನೈದು ವರ್ಷಗಳಿಂದ ರಮೇಶ್ ಜಿಗಜಿಣಗಿಯವರು ಇಲ್ಲಿ ಸಂಸದರು ಈಗ ಮತ್ತೆ ಬಿ ಜೆ ಪಿಯಿಂದ ಅವರೇ ಅಭ್ಯರ್ಥಿ ಆದರೆ ದಶಕಗಳಿಂದ ಪಕ್ಷಕ್ಕೆ ಕಷ್ಟಪಟ್ಟಿದ್ದೀವಿ ಫ್ಲೆಕ್ಸ್ ಹಾಕಿದ್ದೀವಿ ಬ್ಯಾನರ್ ಕಟ್ಟಿದ್ದೀವಿ ದುಡ್ತಿದ್ದೀವಿ ಪಕ್ಷ ಸಂಘಟನೆಗೆ ನಮ್ಗೆ ಯಾಕೆ ಅವಕಾಶ ಇಲ್ಲ ಟಿಕೆಟ್ ಅಧಿಕೃತವಾಗಿ ಅನೌನ್ಸ್ ಆದ ಬಳಿಕ ಕೂಡ ರಮೇಶ್ ಜಿಗಜಿಣಿಗೆ ಅವರಿಗೆ ಕಾಡ್ತಿರುವಂಥ ಬಂಡಾಯ ಮಹೇಂದ್ರ ಕುಮಾರ್ ನಾಯಕ್ ಮತ್ತು ಬಾಬು ರಾಜೇಂದ್ರ ನಾಯಕ್ ಇದು ಪಿಯ ಲೆಕ್ಕಾಚಾರ ಮತ್ತೊಂದು ಕಡೆ ಕಾಂಗ್ರೆಸ್ನಿಂದ ರಾಜು ಅಲಗೂರ್ ನಾನು ಈ ಬಾರಿ ಫೈಟ್ ಕೊಟ್ಟೇ ಕೊಡ್ತೀನಿ ಅನ್ನೋ ಸಂಕಲ್ಪವನ್ನ ಮಾಡದಂತೆ ಮಾತಾಡ್ತಿದ್ದಾರೆ ಹೀಗಾಗಿ ರಮೇಶ್ ಜಿಗಜಿಣಿಗೆ ವರ್ಸಸ್ ರಾಜು ಅಲಗೂರ್ ರಮೇಶ್ ಜಿಗಜಿಣಿಗೆ ವರ್ಸಸ್ ರಾಜು ಅಲ್ ರಾಜು ಅಲಗೂರ್ ಅಲ್ಲಿ ಲೆಕ್ಕಾಚಾರ ಇಲ್ಲೂ ಒಂದಷ್ಟು ಕಡೆ ಹಿಂದುತ್ವ ಆಚೆ ಲೆಕ್ಕಾಚೆಗಳು ಈ ವಿಜಯಪುರ ನಗರ ಭಾಗ ಹೌದು ಸ್ವಲ್ಪ ಬಟ್ ಹೀರೋ ಇಲ್ಲಿ ಚಿಕ್ಕೋಡಿ ಎಂ ಪಿ ಆಗ್ತಿತ್ತು ಅದು ಮೀಸಲು ಕ್ಷೇತ್ರ ಆಯ್ತು ಇಲ್ಲಿ ಇದ್ರೂ ಯತ್ನಾಳ್ ಎಂ ಪಿ ಸೊ ಈಗ ರಾಜಲ್ಗೂರ್ ಎಕ್ಸ್ ಎಂ ಎಲ್ ಎ ನಾಕಾಣ ಕಾಂಗ್ರೆಸ್ ಅವ್ರಿಗೂ ಒಳ್ಳೆ ಸ್ಟ್ರೆಂತ್ ಇದೆ ಇದು ಪ್ರತಿಷ್ಠೆ ಯಾರಿಗೆ ಎಂ ಬಿ ಪಾಟೀಲ್ಗೆ ಹೌದು ಶಿವಾನಂದ ಪಾಟೀಲ್ ಮಗಳು ಬಾಗಲಕೋಟೆ ಕ್ಯಾಂಡಿಡೇಟ್ ಆಗಿರೋ ಕಾರಣ ಇಲ್ಲಿಲ್ಲ ಅವರು ಸೊ ಅವ್ರು ಅಲ್ಲಿ ಕಡೆ ಕಾನ್ಸಂಟ್ರೇಟ್ ಮಾಡ್ತಾರೆ ಸೊ ಹಾಗಾಗಿ ಈ ಕ್ಷೇತ್ರ ಗೆದ್ದೇ ಅನ್ನೋದು ಬಿ ಜೆ ಅವರ ವಿಶ್ವಾಸ ರಮೇಶ್ ಜಿಗಜಿಣಗಿ ಎಷ್ಟು ಪ್ರಬಲ ಇಲ್ಲ ಅನ್ನೋ ಕಾರಣಕ್ಕೆ ಬೇರೆ ಕಾರಣ ಕೊಟ್ಟಿಲ್ಲ ಅಂತ ಕತೆಗಳು ಹೇಳ್ತಾರೆ ಕೆಲವರು ಗೊತ್ತಿಲ್ಲ ಬಟ್ ಆದ ಕಾರಣಕ್ಕೆ ಸದ್ಯಕ್ಕೆ ಇಲ್ಲೇನೋ ದೊಡ್ಡದಾಗ ಏನೋ ಬದಲಾವಣೆ ಆಗತ್ತೆ ಅಂತ ಕಾಣ್ತಾ ಇಲ್ಲ ಬಿಜೆಪಿ ನೀವೇಳ್ ವಿರೋಧ ಇರೋ ಸತ್ಯ ಮೊನ್ನೆ ಎಮ್ ಎಲ್ ಎಲೆಕ್ಷನ್ ಐದು ಲಕ್ಷ ಓಟು ಬಿಜೆಪಿಗೆ ಆರು ಲಕ್ಷ ಊಟ ಕಾಂಗ್ರೆಸ್ ಲಕ್ಷ ಲೀಡರ್ ಇದಾರೆ ಕಾಂಗ್ರೆಸ್ ಅವರು ಬಟ್ ಎಂ ಎಲ್ ಎಗೂ ಎಂ ಪಿಗೂ ಬಂದಾಗ ಬಹಳಷ್ಟು ವ್ಯತ್ಯಾಸ ಆಗುತ್ತೆ ಕಳೆದ ಬಾರಿ ಎಂ ಎಲ್ ಎ ನಾಲ್ಕು ಲಕ್ಷ ಮೂವತ್ತಾರು ಸಾವಿರ ಓಟ್ ಇತ್ತು ಬಿಜೆಪಿ ನಾಲ್ಕು ನಲವತ್ತು ಸಾವಿರ ಕಾಂಗ್ರೆಸ್ ಕಿತ್ತು ಎಂ ಪಿ ಓಟಿಂಗ್ ಬಂದಾಗ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಕೂಟದ ಅಭ್ಯರ್ಥಿ ಸುನಿತಾ ದೇವನಾಂದ್ ಚವಾಣ್ ಹೌದು ಅವ್ರ ಮೂರು ಲಕ್ಷದ ಎಪ್ಪತ್ತೆರಡು ಸಾವಿರ ಬಂತು ಆರು ಲಕ್ಷ ಮೂವತ್ ಮೂರು ಸಾವಿರ ಜಿಗಜಿಣಗಿಗ್ ಬಂತು ಸೊ ಹಾಗಾಗಿ ಇದು ಎಂ ಎಲ್ ಎ ಮತ್ತು ಎಂ ಪಿ ಎರಡೂ ಚುನಾವಣೆಗಳಲ್ಲಿ ಬಹಳ ಈಗ ಅದಕ್ಕಿಂತ ಬಹಳ ವ್ಯತ್ಯಾಸ ಅಂತಂದ್ರೆ ಎರಡ್ ಸಾವಿರದ ವಿಧಾನಸಭೆ ಲಕ್ಷದ ಎಪ್ಪತ್ನಾಕ್ ಸಾವಿರ ಬಿಜೆಪಿ ಓಟ್ ಎರಡು ಲಕ್ಷ ಜೆಡಿಎಸ್ ಲಕ್ಷ ಸಾವಿರ ಕಾಂಗ್ರೆಸ್ ಓಟ್ ಬಿದ್ದಿತ್ತು ಬಟ್ ಅದೇ ಎಂ ಪಿ ಚುನಾವಣೆ ಹದಿನಾಲ್ಕು ಬಂದಾಗ ನಾಲ್ಕ ಲಕ್ಷದ ಎಪ್ಪ ಸಾವಿರ ಬಿಜೆಪಿ ಹಾಕಿದ್ರು ನಾಲ್ಕು ಲಕ್ಷ ಓಟ್ ಕಾಂಗ್ರೆಸ್ ಹೋಯ್ತು ಅಂದ್ರೆ ಎಂ ಎಲ್ ಎಟ್ ಗಿಂತ ಎಂ ಪಿ ಓಟ್ ಬಂದಾಗ ಬಿಜೆಪಿ ಜಾಸ್ತಿ ಆಗ್ತಾ ಇದೆ ವಿರೋಧ ಹೌದು ಮಹೇಂದ್ರ ಕುಮಾರ್ ನಾಯ್ಕ್ ಇತ್ತು ಸೊ ಬಂಡಾಯ ನಗಣ್ಯ ಆ ತರದೇನೋ ವಾವ್ ಫ್ಯಾಕ್ಟ್ರಿ ಏನೋ ಆಗ್ಬಿಡುತ್ತೆ ಅಂತ ಏನಿಲ್ಲ ಸೊ ಬಿಜೆಪಿ ಒಂದು ಮೈಂಟೈನ್ ಮಾಡ್ಕೊಂಡಿದೆ ಕಾಂಗ್ರೆಸ್ ಇಷ್ಟ ಮಟ್ಟಿಗೆ ಅವರು ಒಗ್ಗಟ್ಟನ ಪ್ರದರ್ಶನ ಮಾಡ್ತಾರೆ ನೋಡಿದ್ರೆ ಅವ್ರು ಮೈನಸ್ ಆದಂಗೆ ಶಿವಾನಂದ ಪಾಟೀಲ್ ಅಲ್ಲಿ ಇರಲ್ಲ ಕ್ಷೇತ್ರ ಮಗಲ್ಕೋಟೆ ಮಗಳು ಚುನಾವಣೆ ಮಾಡ್ಬೇಕು ಹೋಗ್ತಾರೆ ಸ್ವಲ್ಪ ಇದಾದಂಗೆನೆ ಸೊ ಹಾಗಾಗಿ ಅರ್ಜುನ್ ರಾಥೋಡ್ ಫ್ಯಾಕ್ಟರ್ ಪ್ರಕಾಶ್ ರಾಥೋಡ್ ಫ್ಯಾಕ್ಟರ್ ಯಾಕಂದ್ರೆ ಪ್ರಕಾಶ್ ರಾಥೋಡ್ ಕೂಡ ನಾಲ್ಕು ಲಕ್ಷಕ್ಕಿಂತ ಅಧಿಕ ಓಟ್ ತಗೊಂಡಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅವೆಲ್ಲ ಫ್ಯಾಕ್ಟ್ರಿಗಳು ವರ್ಕೌಟ್ ಕೆಲಸ ಮಾಡದಂಗ್ ಇಲ್ಲ ಕಾಣ್ತಾ ಇಲ್ಲ ಈಗ ಮೊನ್ನೆ ಚುನಾವಣೆ ಬಂದಾಗ ನೈನ್ಟೀನ್ ಅಲ್ಲಿ ಮುದ್ದೆಬೀಳ ಬಿಜೆಪಿ ಲೀಡು ದೇವರಿಪ್ಪರ್ಗಿ ಬಿಜೆಪಿ ಲೀಡು ಹೌದು ಬಸವನ ಬಾಗೇವಾಡಿ ಬಿಜೆಪಿ ಲೀಡು ಬಬಲೇಶ್ವರ ಬಿಜೆಪಿ ಲೀಡು ಎಂ ಪಿ ಪಾಟೀಲ್ ಕ್ಷೇತ್ರದಲ್ಲಿ ಎಪ್ಪತ್ತೇಳು ಸಾವಿರ ಓಟ್ ಆಗಿದೆ ನಲವತ್ತೇಳು ಸಾವಿರ ಮಾತ್ರ ಜೆಡಿಎಸ್ಗೆ ವಿಜಯಪುರ ನಗರ ಎಪ್ಪತ್ತೈದು ಸಾವಿರ ನಾಗ ತೊಂಬತ್ತೆರಡು ಸಾವಿರ ಇಂಡಿ ಎಂ ನೋಡಿ ನಾಕ್ಟಾಣದ ಎಂ ಎಲ್ ಎ ದೇವನಂದ್ ಚವ್ನ ಅವ್ರೆ ಜೆಡಿಎಸ್ ಕ್ಯಾಂಡಿಡೇಟ್ ಆಗಿರಿ ಎಂಪಿ ಪಿ ಅವರಿಗೆ ಐವತ್ತೆಂಟು ಸಾವಿರ ಬಿಜೆಪಿ ಅಭ್ಯರ್ಥಿಗೆ ಎಪ್ಪತ್ತೈದು ಸಾವಿರ ತೊಂಬತ್ತೆರಡು ಸಾವಿರ ನಾಕ್ಟಾಣದಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಜೆಡಿಎಸ್ ಐವತ್ತೆಂಟು ಸಾವಿರ ಅಂಡ್ ಇಂಡಿನಲ್ಲಿ ಬಿಜೆಪಿ ಲೀಡು ಸಿಂದಗಿ ಲೀಡು ಎಲ್ಲಾ ಎಂಟು ಕ್ಷೇತ್ರದಲ್ಲೂ ಬಿಜೆಪಿ ಲೀಡ್ ಹೌದು ಸೊ ವಿಧಾನಸಭೆ ಬೇರೆ ಲೋಕಸಭೆ ಬೇರೆ ಈ ಭಿನ್ನ ಮತವೆಲ್ಲ ಇಂಪ್ಯಾಕ್ಟ್ ಮಾಡತ್ತೆ ದೊಡ್ಡ ಮಟ್ಟಕ್ಕೆ ಸುಳ್ಳು ಎಗೇನ್ ಜಿಗಜಿಣಗಿಗೆ ಜೈ ಅನ್ನೋ ಲೆಕ್ಕಾಚಾರದಲ್ಲಿ ನಡೀತಾ ಇರುತ್ತೆ ಅಷ್ಟೇ ಬೇರೆ ವ್ಯತ್ಯಾಸ ಕಾಣಲ್ಲ ಬಟ್ ರಾಜೋಲ್ ಗ್ರ ಒಳ್ಳೆ ವ್ಯಕ್ತಿ ಹೌದು ಕ್ಯಾಂಡಿಡೇಟು ಸಜ್ಜನ ಎಲ್ಲರೂ ಇದೆ ಸಜ್ಜನರೆಲ್ಲ ಗೆದ್ದಿದ್ರೆ ದೇಶ ಸುಭಿಕ್ಷವಾಗಿರೋದು ರಾಜ್ಯ ಸುಭಿಕ್ಷವಾಗಿರೋದು ವ್ಯಕ್ತಿಗತವಾದ ಚುನಾವಣೆ ಎಲ್ಲ ಇದು ಪಕ್ಷ ಬೇರೆ ಬೇರೆ ಲಾಜಿಕ್ ಕೆಲಸ ಮಾಡುತ್ತೆ ಸೊ ಹಾಗಾಗಿ ನಡೀತದೆ ರಮೇಶ್ ಜಿಗಿ ಜಿಣಿಗೆ ಏನು ಉದ್ಧಾರ ಮಾಡಿಬಿಟ್ಟಿದ್ದಾರೆ ವಿಜಯಪುರನ ದೊಡ್ಡ ಮಟ್ಟಕ್ಕೆ ಅಂತ ಏನಿಲ್ಲ ಏನಿಲ್ಲ ಅವರೊಂದಷ್ಟು ರಾಜಕೀಯ ಲೆಕ್ಕಾಚಾರಗಳು ಚಾಕಚಕ್ಯತೆ ನೀವು ಗಿಮಿಕ್ ಅಂತಿರೋ ಏನಂತಿರೋ ಅವೆಲ್ಲವನ್ನೂ ಅವೆಲ್ಲವನ್ನ ಅವ್ರು ನೀಟಾಗಿ ಹ್ಯಾಂಡ್ಲ್ ಮಾಡ್ತಾರೆ ಎಸ್ ವೀಕ್ಷಕರ ವಿಜಯಪುರ ಲೋಕಸಭಾ ಕ್ಷೇತ್ರದ ಮತದಾರರು ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ನಿಮ್ಮ ಸಂಸದರು ಯಾರಾಗಬೇಕಂತ ಹಾಗೆ ಯಾರು ಪ್ರಧಾನಿ ಆಗ್ಬೇಕು ನರೇಂದ್ರ ಮೋದಿ ಅವರ ರಾಹುಲ್ ಗಾಂಧಿನ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ ಇಪ್ಪತ್ತೆಂಟು ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು ಪ್ರಚಾರದಲ್ಲಿ ಯಾರ ಮುಂದೆ ಯಾರಿಂದೆ ಎಲ್ಲ ಮಾಹಿತಿಯನ್ನ ನಾವು ಕೊಡ್ತೇವೆ ಕರ್ನಾಟಕ ಕುರುಕ್ಷೇತ್ರ ಇಪ್ಪತ್ತೆಂಟು ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ ಎಂಟು ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿ ವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಓಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಹೋಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಯಾರು ಗೆಲ್ಬೇಕು ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು ಅಂದರೆ ವೋಟ್ ಮಾಡ್ಬೋದು ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ